ಮೊದಲನೇದಾಗಿ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಸಂತೋಷ ವ್ಯಕ್ತಪಡಿಸ್ತೀವಿ. ಏನಂತಂದರೆ ಅವರ ಕಾರ್ಯವೈಖರಿಯನ್ನು ನೋಡಿ ಯುವಕರೆಲ್ಲ ಇವತ್ತು ಬದಲಾವಣೆ ಬಯಸಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಳ್ತಿದ್ದಾರೆ. ಹಾಗೂ ನಮ್ಮ ಪಂಚಾಯತಿಯ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಈ ಒಂದು ಆಪರೇಷನ್ ಮಾಡ್ತಾ ಇದ್ದೀವಿ. ಏನಂತಂದರೆ ಬದಲಾವಣೆ ಬಯಸಿ ಯುವಕರನ್ನು ಸಮಾಜಮುಖವಾಗಿ ಯೋಚನೆ ಮಾಡಿ ಮುಂದಿನ ಒಂದು ಗುರಿಯನ್ನು ಇಟ್ಟು ಬದಲಾವಣೆ ಬೇಕು, ಸಮಾಜ ಬದಲಾವಣೆ ಆಗಬೇಕು ಅಂಥೇಳಿ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಏನು ವಿನಯ್ ಶ್ಯಾಮ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮುಖವನ್ನು ಇಟ್ಟು ಬರ್ತಾಯಿದ್ದಾರೆ ಅಂತೇಳಿ ಇಷ್ಟಪಡೋಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ವಿನಯ್ ಶ್ಯಾಮ್ ಅವ್ರ ಬೆಂಬಲಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರ ಜೊತೆಯಲ್ಲಿ ಸೇರ್ಕೊತಾ ಇರುವಂಥದ್ದು ಏನು ಸರ್ ಕಾರಣ? ಕಾರಣ ಇದ್ದೇ ಇರುತ್ತೆ. ರಾಜಕೀಯ ಅಂತಂದಾಗ ಕೆಲವು ನಾಯಕರಿಗೆ ನಮಗೆ ಸಿಗಲಿಲ್ಲ, ಒಂದು ಬಿ ಫಾರ್ಮ್ ಸಿಗಲಿಲ್ಲ ಅನ್ನೋ ಒಂದು ಕೆಲವು ಯುವಕರಿಗೆ ಸಂಕಟ ಇರುತ್ತೆ. ಆ ವಿಚಾರ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಯಾವುದು ಅಂದರೆ ರೈಸಲ್ಲಿರ್ತಕ್ಕಂಥ ಕುದುರೆಯನ್ನು ಯೋಚನೆ ಮಾಡೋವಂಥ ವಿಚಾರ ಏನಂತಂದರೆ ಇವತ್ತು ರೈಸಲ್ಲಿರುವಂಥ ಕುದುರೆ ಯಾರು ಅಂತಂದರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್. ಇವತ್ತು ಇಡೀ ರಾಜ್ಯದಲ್ಲಿ ರೈಸಲ್ಲಿರ್ತಕ್ಕಂಥ ರಾಜ ಯಾರಾದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೂಡ ರೈಸಲ್ಲಿ ಹೇಗಿದ್ದಾರೆ ಅಂತಂದರೆ ಅಭಿವೃದ್ಧಿ ಕೂಡ ರೈಸಲ್ಲೇ ಇದೆ. ಅವ್ರ ವಿಚಾರಗಳನ್ನು ಇವತ್ತು ಹೇಗಿದೆ ಅಂತಂದರೆ ರಾಜ್ಯ ಕೂಡ ತಿರುಗಿ ನೋಡೋವಂಥ ವಿಚಾರ ಇಡೀ ರಾಜ್ಯ ನಮ್ಮ ತಾಲೂಕು ಕಡೆ ಆಗಲಿ ರಾಜ್ಯ ಕಡೆ ಆಗಲಿ ತಿರುಗಿ ನೋಡೋವಂಥ ನಾಯಕ ಯಾರನ್ನ ಇದ್ದರೆ ಅದು ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಸೇರ್ಪಡೆಯಾಗಿದ್ದಾರೆ ಸರ್ ಇದೀನಿ? ಇವತ್ತು ಏನು ಅವರು ಕಡೆ ಒಂದು 20-30 ಸಂಖ್ಯೆಯಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಅವರು ಹಿಂದೆ ಬೇಕಷ್ಟು ಜನ ಇದ್ದಾರೆ ಹುಡುಗರು, ಅವರ ಒಂದು ಮೇನ್ ಮೆಂಬರ್ಸ್ ಆಗಿ ನಾವು ಇನ್ವೈಟ್ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ಕೆ ಸುಧಾಕರ್ ಅವ್ರ ಗೆಲುವಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ ಯುವಕರಿಗೆ? ಅವ್ರಿಗೆಲ್ಲ ನಾವು ಏನು ಬೂತ್ ಮಟ್ಟಕ್ಕೆ ಈಗೇನು ಬೂತ್ ಕಮಿಟಿ ಮೆಂಬರ್ಸನ್ನು ಮಾಡಿರ್ತೀವಿ, ಆ ಬೂತಿನ ಮಟ್ಟ ಬೂತನ್ನು ಜಯಿಸಿದಾಗ ನಾವು ತಾಲೂಕನ್ನು ಜಯಿಸ್ತೀವಿ, ಹಾಗೆ ನಾವು ಗ್ರಾಮನ ಜಯಿಸ್ತೀವಿ, ರಾಜ್ಯವನ್ನು ಜಯಿಸ್ತೀವಿ, ಹಾಗೂ ಇಡೀ ದೇಶವನ್ನು ಗೆಲ್ಲಕ್ಕೆ ಸಾಧ್ಯ ಅಂತೇಳಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಬೂತ್ದಲ್ಲಿ ನಾವು ಜಯಶೀಲರಾಗಿದ್ದೀರಿ ಅಂತಂದರೆ ಇಡೀ ನಮ್ಮ ತಾಲೂಕು ಜಯಶೀಲರಾಗಿ ಅನ್ನೋ ವಿಚಾರನ ಅವ್ರಿಗೆ ಹೇಳಿ ತಿಳಿವೇಳಿ ನೋಡಿರಿ, ನಮ್ಮೂರಲ್ಲಿ ಇವತ್ತಿನ ದಿನ ಒಂದು ಮೆಂಬರ್ ಮಾಡ್ಕೊಂಡಿದ್ದೀವಿ ಆ ಒಂದು ಬಿ ಜೆ ಪಿಯಿಂದ. ಬದಲಾವಣೆ ಹೇಗಾಗುತ್ತೆ ಅಂದರೆ ಗ್ರಾಮ ಪಂಚಾಯತಿಯಿಂದ ತಾಲೂಕು ಮಟ್ಟಕ್ಕೆ, ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ, ರಾಜ್ಯದಿಂದ ದೇಶ ಮಟ್ಟಕ್ಕೆ ಬದಲಾವಣೆ ಬಯಸಬೇಕು ಅಂತಂದರೆ ಡಬಲ್ ಇಂಜಿನ್ ಸರ್ಕಾರ ಅಂದಂಗೆ ತ್ರಿಬಲ್ ಇಂಜಿನ್ ಸರ್ಕಾರ ಅಂದರೆ ಗ್ರಾಮ ಪಂಚಾಯತಿಗಳಿದ್ದಾಗ ಕೂಡ ಆಗ ಬದಲಾವಣೆಯನ್ನು ನಾವು ಬಯಸ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಇದಕ್ಕೆ ಇಷ್ಟಪಡ್ತೀವಿ.